ಸರ್ ಈ ಕಡೆ ಸರ್ ಸರ್ ಇಲ್ಲಿ ಸರ್ ಸರ್ ಗೋವಾದ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿಯಿಂದ ತಮಗೆ ಗೌರವ ಡಾಕ್ಟರೇಟ್ ಬಂದಿದೆ ಸಮಾಜ ಸೇವೆ ಹಾಗೆ ಕಲೆಗಾಗಿ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಸರ್? ಮೊದಲು ಮಾಧ್ಯಮ ಮಿತ್ರರಿಗೆ ಹಾಗೂ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ. ನಾನು 30 ವರ್ಷದಿಂದ ಸರ್ಕಾರಿ ಇಲಾಖೆ PWD ಇಲಾಖೆಯಲ್ಲಿ ನಾನು AE ಆಗಿ AEE ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮೊದಲ 11 ವರ್ಷ ನಾನು ಮೈಸೂರು ನಂಜನಗೂಡಿನ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿದ್ದೆ. ರೈತರಿಗೆ 10-15 ವರ್ಷದಿಂದ ಬರದೇ ಇರತಕ್ಕಂಥ ನೀರನ್ನು ಹೋಗೋ ರೀತಿಯಲ್ಲಿ ಚಾನಲ್ಗಳು ಎಲ್ಲ ಕ್ಲೀನ್ ಮಾಡಿ ದುರಸ್ತಿ ಮಾಡಿಸ್ಕೊಟ್ಟಾಗ ಸುಮಾರು ಜನ ರೈತರು ನನಗೆ ಅಲ್ಲಿ ಹೋಗ್ಲಿಕ್ಕೆ ಕಳಿಸಿದ್ರು. ಅಲ್ಲಿಂದ BBMPಗೆ ಬಂದೆ. BBMPನಲ್ಲಿ 15 ವರ್ಷ ಇದೆ. 15 ವರ್ಷದಲ್ಲಿ ಸುಮಾರು ಕೆಲಸಗಳು, ಜನ ನನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡ ಮೇಲೂ ವಾಪಸ್ ಹೋಗಿ ಲೋಕಲ್ ಪ್ರತಿನಿಧಿಗಳಾದ ದಯಾನಂದ್ ಸರ್ ಅಂದ್ಬಿಟ್ಟು ಅವರು ಡೆಪ್ಟಿ ಮೇಯರ್ ಆಗಿದ್ರು, ಅವ್ರ ಹತ್ರ 500 ಜನ ಬಂದು ನಾನು ವಾಪಸ್ ಕರೆಸ್ಕೊಂಡಿದ್ರು ಬನ್ನಿ ವಾಪಸ್ ಅಂತ. ಆದ್ರೂ ನಾನು ತುಂಬ ದಿವಸ ಆಗಿದೆ, ನಮ್ಮ ಅಭಿಮಾನ ಸಾಕು ಸರ್, ಇನ್ನೊಂದು 2 ದಿವಸ ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಬೇರೆ ಕಡೆ ಬಂದ್ವಿ. ಟೌನ್ ಪ್ಲಾನಿಂಗಲ್ಲಿ 6 ವರ್ಷ ವರ್ಕ್ ಮಾಡಿದೆ. ಈಗ ಪ್ರೆಸೆಂಟ್ ನಾನೀಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಅದ್ಭುತವಾದ ಸಂಸ್ಥೆ, ಅದು 826 ಸ್ಕೂಲು, 1.5-2 ಲಕ್ಷ ಜನ ಹುಡುಗರು SC/ST ಅವರು ಸ್ಟಡಿ ಮಾಡ್ತಾ ಇದ್ದಾರೆ. 99% ರಿಸಲ್ಟ್ ಬರ್ತಾ ಇದೆ. ಅಂಥ ಸಂಸ್ಥೆಯಲ್ಲಿ ಅವರಿಗೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಂದು ಶೆಲ್ಟರ್ ಮಾಡ್ತಾ ಇದ್ದೀವಿ ಅಂದರೆ ಅದು ಸಾಫ್ಟ್ವೇರ್ ಕಂಪ್ನಿಗಿಂತ ಅತ್ಯುತ್ಕೃಷ್ಟವಾಗಿ ನಾವು ಮಾಡ್ತಾ ಇದ್ದೀವಿ. ಅದೊಂದು ನಮಗೆ ಮಾನಸಿಕವಾಗಿ ಒಂದು ನೆಮ್ಮದಿ ಕೊಟ್ಟಿದೆ, ಸಮಾಧಾನ ಕೊಟ್ಟಿದೆ. ಈ ಇದನ್ನೆಲ್ಲ ಈ ಹಿಂದೆ ಸರ್ಕಾರಿ ಕೆಲಸದ ಜೊತೆಗೆ ನಾನು ವಿಲೇಜ್ಗಳಲ್ಲಾಗಿರ್ಬೋದು, ನಮ್ಮ ಲೋಕಲ್ ನಮ್ಮ ಜಿಲ್ಲೆಗಳಲ್ಲಿ ತಾಲೂಕಲ್ಲಿ ಒಂದು ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಆಗಿರ್ಬೋದು, ಮಠಗಳಿಗೆ ಅನ್ನದಾನಕ್ಕೆ ಅಂದ್ಬಿಟ್ಟು ಅನ್ನದಾನ ಸೇವೆ ಇರ್ಬೋದು, ಇವೆಲ್ಲ ನನಗೇನು ನನಗೆ ಅವಶ್ಯಕತೆಗಿಂತ ಎಕ್ಸ್ಟ್ರಾ ದುಡ್ಡು ಇರುತ್ತೆ, ಅದನ್ನು ನಾನು ಯಾವುದು ನಾನು ಇಟ್ಕೊಂಡಿಲ್ಲ. ಎಲ್ಲ ಈ ಥರ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳಿಗೆ ಫೀಸು, ಮತ್ತು ಬಡವರಿಗೆ ಊಟಕ್ಕೆ, ದೇವಸ್ಥಾನಗಳ ಜೀರ್ಣೋದ್ಧಾರ, ಈ ಥರದ್ದು ನಮ್ಮ ದೇವರ ಒಂದು ಮನೆ ದೇವರಿಗೆ ಒಂದು ಇದನ್ನೇ ಮಾಡಿದ್ದೀವಿ, ಗೋಪುರನೇ ಮಾಡಿದ್ದೀವಿ. ಇವೆಲ್ಲ ನಾನು ಹಿಂದೆ ನಾನು ಏನು ಇದ್ರದ್ದು ಮುಂದೆ ಏನಾದರೂ ಇದು ಬರುತ್ತೆ ಅಂತ ನಾನು ಉದ್ದೇಶದಿಂದ ಮಾಡಿಲ್ಲ. ನನಗೆ ಗೊತ್ತಿಲ್ಲದೆ ನನ್ನ ಕರ್ತವ್ಯ ನಾನು ಮಾಡ್ಕೊಂಡು ಬಂದೆ. ಇವತ್ತು ನೀವೆಲ್ಲ ಸೇರಿ ನಾನು ಅದನ್ನು ಗುರುತಿಸ್ಬಿಟ್ಟು ಇವರು ಗ್ಲೋಬಲ್ ಯೂನಿವರ್ಸಿಟಿ, ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ಅಂದ್ಬಿಟ್ಟು ಅವರು ನನಗೆ ಗೊತ್ತಿಲ್ಲದೆ ನನ್ನ ಗಮನಕ್ಕೆ ಬರೆದ ಇಷ್ಟೆಲ್ಲ ಹೆಂಗೆ ಸರ್ಚ್ ಮಾಡಿದ್ರು ಅಂತ ಗೊತ್ತಿಲ್ಲ. ಇವತ್ತು ನಾನು ಮುಂದೆ ಏನೋ ಸಣ್ಣ ದಾರಿ ನೋಡ್ಕೊಂಡು ಹೋಗ್ತಾ ಇದ್ದೆ, ಹಿಂದಕ್ಕೆ ತಿರುಗಿ ನೋಡಿದ್ರೆ ಸಮುದ್ರನೇ ತೋರಿಸ್ತಾ ಇದ್ದಾರೆ. ನನಗೆ ಇವತ್ತು ಅದು ಇಷ್ಟೆಲ್ಲ ನಾನು ಮಾಡಿದ್ದೀನಿ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಬಹಳ ಸಂತೋಷ ಸರ್. ಹಾಗೇನೆ ಸಮಾಜ ಸೇವೆ ಜೊತೆಗೆ ಸರ್ಕಾರಿ ಸೇವೆಯನ್ನು ತಮ್ಮ ತಾವು ಗುರುತಿಸಿಕೊಂಡಿದ್ರೆ ಯಾವ ವಾರ್ಡ್ ಅಲ್ಲಿ ಹೋಗಿ ಕೇಳಿದ್ರು ಕೂಡ ತಮ್ಮ ಮಾತಾಡ್ತಾರೆ. ಇದ್ರ ಜೊತೆ ಜೊತೆಗೆ ತಾವು ಗುರುತಿಸಿಕೊಂಡಿರೋದು ಈಗ ಸಿನಿಮಾ ರಂಗದಲ್ಲಿ ಗಾಯಕರಾಗಿ ಕೂಡ ಆರಂಭಿಸಿದ್ದೀರಿ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಇದೊಂದು ಅದ್ಭುತ ಅಂತ ಹೇಳ್ಬೋದು ಮೇಡಮ್. ಇಷ್ಟು ದಿವಸ ನನಗೆ 30 ವರ್ಷದಿಂದ ನನಗೆ SPB ಅವರ ವಾಯ್ಸ್ಗೆ ನಾನು ರೇಡಿಯೋಗಳಲ್ಲಿ ಅಲ್ಲಿ ಇಲ್ಲಿ ಆಡ್ತಾ ಇದ್ವಿ, ಅದು ಆಡ್ತಾ ಅಭ್ಯಾಸ ಇತ್ತು. ಆದರೆ ಈ ಫಿಲಮ್ ಫೀಲ್ಡ್ಗೆ ನಾನು ಬರೋ ನನಗೆ ಐಡಿಯಾನೂ ಇರಲಿಲ್ಲ, ಆ ಉದ್ದೇಶನೂ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಹೆಂಗೆ ಇದು ಆಯಿತು ಅಂದ ಒಂದು ದೇವರು ಅದು ಎಲ್ಲಿಗಿಂತ ಎಲ್ಲಿಗೆ ಕರ್ಕೊಬರ್ತಾರೆ ಗೊತ್ತಿಲ್ಲ. ಕರ್ಕೊಂಬಂದು ಒಂದು ಹಾಡು ಆಡಿಸಿದ್ರು, ಎರಡನೇದು ಹಾಡು ಆಡ್ತಿದ್ದಂಗೆ ಇದು ನಮಗೆ ಸೆಲೆಕ್ಟ್ ಆಯಿತು. ಇದಕ್ಕೂ ಅದು ಸೇರಿಸಿ ಕಲೆಯನ್ನು ಸೇರಿಸಿ ತೊಗೊಂಡಿದ್ದಾರೆ. ಈಗ 2 ಹಾಡಲ್ಲೇ ನನಗೆ ಡಾಕ್ಟ್ರೇಟು ಪ್ಲಸ್ ಸಮಾಜ ಸೇವೆಯಿಂದ ಬಂದಿದೆ ಅಂದರೆ ಅದು ನನಗೆ ಜನಗಳ ಮಧ್ಯೆ ಕಲಿತಿದ್ದು, ಜನಗಳಿಗೋಸ್ಕರ ಮಾಡಿದ್ದು, ಆ ಜನಗಳು ಇವತ್ತು ನನಗೆ ಕೊಡಿಸಿದ್ದಾರೆ ಈ ಪ್ರಶಸ್ತಿ. ಅದಕ್ಕೋಸ್ಕರ ನಾನು ಕರ್ನಾಟಕದ ಜನತೆಗೆ ಮತ್ತು ನಮ್ಮ ಟೀಮ್ಗೆ, ಮಾರಕಾಸ್ತ್ರ ಚಿತ್ರತಂಡ ಏನಿದೆ ಮತ್ತು ಸಂಸಾರ ಸಾಗರ ತಂಡ ಇದೆಯಲ್ಲ, ಅವರು ಮತ್ತು ನಮ್ಮ ಕುಟುಂಬದವ್ರಿಗೆ ಇದನ್ನು ನಾನು ಶೇರ್ ಮಾಡೋಕ್ಕೆ, ಹಂಚ್ಕೊಳೋಕ್ಕೆ ನಾನು ಇಷ್ಟಪಡ್ತೀನಿ. ನನಗೋಸ್ಕರ ನಾನೇನೂ ತರಲಿಲ್ಲ, ಬರೀ ಕೈಯಲ್ಲಿ ಬಂದೆ. ಬರೀ ಕೈಯಲ್ಲೇ ಹೋಗಬೇಕು, ನಾವೇನು ತೊಗೊಂಡೋಗಲ್ಲ. ಆದರೆ ಇದ್ರ ಮಧ್ಯೆ ಸತ್ತ ಮೇಲೆ ದೇವರಾಗು ನೀ ಬಾಳಲಿ ಅಂತ ಒಂದು ಹಾಡು ಬರೆದಿದ್ದಾರೆ. ಆ ರೀತಿ ನಾವು ಸತ್ತ ಮೇಲೆ ಏನಾದರೂ ಆಗಬೇಕಂದ್ರೆ ಇವಾಗ ಬದುಕಿದಾಗ ಏನಾದರೂ ಮಾಡಿದರೆ ಮಾತ್ರನೇ ಸಾಧ್ಯ. ನಮ್ಮಿಂದ ಒಂದು ಸಂದೇಶ ದೇಶಭಕ್ತಿ ಯುವಕರಲ್ಲಿ, ಹೊಸ ಬರ್ತಾ ಇರ್ತಕ್ಕಂಥ ಯುವಕರಲ್ಲಿ ಒಂದು ದೇಶಭಕ್ತಿ ಒಂದು 10 ಜನಕ್ಕೆ ತುಂಬಿದ್ರೆ ಅವ್ರ 100 ಆಗುತ್ತೆ, 100,000 ಆಗುತ್ತೆ.
ಅಷ್ಟು ಮಾಡಿದರೆ ನಮಗೆ ಒಂದು ಈ ದೇಶಕ್ಕೊಂದು ಸೇವೆ ಮಾಡಿದೊಂದು ಅವಕಾಶ. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಕೊಡೋಕ್ಕೋಸ್ಕರ ನಮ್ಮ ಪೂರ್ವಜರು ಪ್ರಾಣ ಕೊಟ್ಟಿದ್ದಾರೆ, ಕೈ ಕಾಲು ಎಲ್ಲ ತ್ಯಾಗ ಮಾಡಿದ್ದಾರೆ. ಅದನ್ನು ನಾವು ನೆನೆಸ್ಕೊಂಡು ಒಂದು ದೇಶಭಕ್ತಿ ಉಳಿಸ್ಕೋಬೇಕು. ನಾವು ಯುವಕರಲ್ಲಿ ಅದು ತಂದರೆ ಮುಂದೆ ದೇಶ ಸುಭಿಕ್ಷವಾದರೆ ನಮ್ಮ ಮಕ್ಕಳು ಮುಂದಿನ ಅವ್ರ ಮಕ್ಕಳುಗಳಿಗೆ ಒಂದು ನೆಮ್ಮದಿಯಾದ ಜೀವನ ಮಾಡೋಕೆ ಅನುಕೂಲ ಆಗುತ್ತೆ. ಈ ಉದ್ದೇಶನೇ ನನಗೆ, ನಾನು ಅಲ್ಲೇ ಹೇಳಿದೆ, ನಾ ಯೂನಿವರ್ಸಿಟಿ ಅವರು ಕೊಡಬೇಕಾದ್ರೆ ವಾಟ್ ಈಸ್ ಯುವರ್ ಏಮ್ ಅಂತಂದರೆ, ಮೈ ಏಮ್ ಈಸ್ ಟು ಕೀಪ್ ದ ಪಬ್ಲಿಕ್ ಸ್ಮೈಲಿಂಗ್ ಆಲ್ವೇಸ್ ಹೂ ಆರ್ ಅರೌಂಡ್ ಬಿ ಅರೌಂಡ್ ವಿತ್ ಮೀ. ನನ್ನ ಸುತ್ತಮುತ್ತ ಇರೋರನ್ನ ಯಾವಾಗಲೂ ನಗನಾಗ್ತಾ ಇಟ್ಕೊಳೋದೆ ನನ್ನ ಉದ್ದೇಶ ಅಂತೇಳಿ ಅವರು ಅದನ್ನ ದೊಡ್ಡದಾಗಿ ತಗೊಂಡ್ರು. ಯಾರು ಬೇರೆ ಯಾರು ಆ ಥರ ಮಾತಾಡಕ್ಕೆ ಹೋಗಿಲ್ಲ, ಅದನ್ನು ವಿಶೇಷವಾಗಿ ಪರಿಗಣಿಸಿ ನಾವು ಕೊಟ್ಟಿದ್ದು ಒಳ್ಳೆ ಸೂಕ್ತ ವ್ಯಕ್ತಿ ಕೊಟ್ಟಿದ್ದೀವಿ ಅಂತ ಅಲ್ಲೇ ಹೇಳಿದ್ರು. ಓಕೆ ಸರ್, ಕೊನೆಯದಾಗಿ ತಮ್ಮ ಇಲಾಖೆನ ಹಾಗೆ ನಿಮ್ಮ ಪತ್ನಿ ಹಾಗೆ ಮಗಳು ಶ್ರಾವ್ಯ ಹಾಗೆ ಕೋಮಲ ನಟರಾಜ್ ಅವ್ರನ್ನ ಅವ್ರಿಗೆ ಏನ್ ಹೇಳ್ತೀರಿ ಸರ್? ಅವ್ರಿಗೆ ನಾವು ಈಗ ನಾವು ಏನ್ ಹೇಳಕ್ಕಾಗುತ್ತೆ, ನಾವೊಂದು ಅವ್ರಿಗೆ ಧನ್ಯವಾದ ಅರ್ಪಿಸ್ಬೋದು. ಇಷ್ಟೆಲ್ಲ ನಮ್ಮ ಜೊತೆಗೆ ನಾವಿವತ್ತು ನಾನು ಕೆಲಸ ಶುರು ಮಾ 30 ವರ್ಷದಿಂದ ಹೇಳಿದ್ನಲ್ಲ, 30 ವರ್ಷದಿಂದ ಅವ್ರ ಜೊತೆಯಲ್ಲಿ ಇರೋದಕ್ಕಿಂತ ಹೊರಗಡೆ ಕೆಲಸದಲ್ಲಿ ಇರೋದೇ ಜಾಸ್ತಿ. ನಾನು 18 ಅವರ್ಸ್ 24 ಅವರ್ಸಲ್ಲಿ 18 ಅವರ್ಸ್ ನಾನು ಇಲಾಖೆಗೋಸ್ಕರನೇ ಮೀಸಲಿಟ್ಕೊಂಡ್ಬಂದಿನಿ. ಅಲ್ಲಿ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದಾಗಿಂದ 30 ವರ್ಷದಿಂದ ಅದೇ ಪರಿಶ್ರಮ ಅದೇ ಇದನ್ನೇ ಇಟ್ಕೊಂಡ್ಬಂದಿದ್ದೀನಿ ಇವತ್ತು. ಅದರಿಂದ ಇವರ ಸಹಕಾರದಿಂದ ನಾನಿವತ್ತು ಇದೆಲ್ಲ ಸಾಧನೆ ಮಾಡೋಕ್ಕಾಗಿಲ್ಲ. ನಮ್ಮ ಇಲಾಖೆಯಲ್ಲೂ ಅಷ್ಟೇ, ಅವರು ತಾವು ಮೊನ್ನೆ ಇಂಟರ್ವ್ಯೂ ಮಾಡಿದಾಗ ನಮ್ಮ ಸಾಹೇಬರು ಇಡಿ ಅವರು ಹೇಳಿದ್ದಾರೆ, ನಮ್ಮ ಇಲಾಖೆಯಿಂದ ಇವರು ನಮಗೆ ಈ ಥರ ತಗೊಂಡಿರೋದು ನಮ್ಮ ಇಲಾಖೆಗೆ ಒಂದು ಹೆಮ್ಮೆ. ಅವ್ರಿಗೆ ಒಂದು ಅಭಿನಂದನೆ ಅಂದ್ಬಿಟ್ಟು ಹೇಳಿ ನಮ್ಮ ಇಲಾಖೆ ಬಗ್ಗೆನೂ ಮಾತಾಡಿದ್ದಾರೆ, ಎಷ್ಟು ಅನುಕೂಲ ಇದೆ ಬಡ ಮಕ್ಕಳಿಗೆ, ಅದನ್ನೆಲ್ಲ ಜನ ಉಪಯೋಗಿಸ್ಕೋಬೇಕು. ಈ ಸಂದೇಶಗಳನ್ನ ಜನಗಳಿಗೆ ತಲುಪಿಸ್ಬೇಕಂತಲೇ ನಾನು ಈ ಮೀಡಿಯಾಗೆ ಬಂದೆ. ನಾನು ಆ್ಯಸ್ ಎ ಇಂಜಿನಿಯರ್ ನಾನು ಹೇಳಿದರೆ ಒಬ್ಬರೋ ಇಬ್ಬರೋ ಕೇಳ್ಬೋದು. ಇಡೀ ಕರ್ನಾಟಕದ ಜನತೆಗೆ ಒಂದು ದೇಶಭಕ್ತಿ ಬೆಳೀಬೇಕು, ಆ ಉದ್ದೇಶ ಇಟ್ಕೊಂಡೆ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಏನಾದರೂ ಒಂದು ಸಂದೇಶ ಕೊಡಬೇಕಂತಲೇ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ. ನನಗೆ ಸುಮಾರು ಜನ ಎದುರಿಸಿದ್ರು, ಇದ್ರ ಬಂದರೆ ಹಾಳಾಗೋಗ್ತೀರ, ನಾನು ಹಾಳಾಗೋಗಿದ್ದಾನೆ ಇವಾಗ ಬಂದಿನಿ ಈ ಮಟ್ಟಕ್ಕೆ ಬಂದಿದ್ದೀನಿ. ಈ ನನ್ನಿಂದ ಒಂದು 4 ಜನ 10 ಜನ ಒಂದು ದೇಶಭಕ್ತಿ ಕಲಿತು ದೇಶಕ್ಕೋಸ್ಕರ ಒಳ್ಳೇದಾಗೋದಾದರೆ ನನ್ನ ಎಲ್ಲ ಸರ್ವನಾಶ ಆಗಿ ಬಡವ್ರ ಜೊತೆಗೆ ಫುಟ್ಬಾತಲ್ಲಿ ಇರೋಕ್ಕೂ ನಾನು ರೆಡಿ. ಅವ್ರ ಜೊತೆಗೆ ನನಗೆ ಇಂಥ ಕಾರು ಇಂಥ ಬಂಗ್ಲೆ ಮಾಡೋಕ್ಕೆ ಅನ್ನೋ ಉದ್ದೇಶದಿಂದ ನಾನು ಬಂದಿಲ್ಲ. ನಾನು ಎಲ್ಲ ಕಳ್ಕೊಂಡ್ರೂ ದೇಶಕ್ಕೆ ಏನಾದರೂ ಒಂದು ಒಳ್ಳೇದಾಗಬೇಕು. ಪ್ರಾಣ ಕೊಟ್ಟಿದ್ದಾರೆ ನಮಗೋಸ್ಕರ, ಇರಿ ನಮ್ಮ ಪ್ರಾಣ ಕೊಟ್ಟಿದ್ದಾರೆ, ನಾವೇನಾದರೂ ಒಂದು ಕೊಡಬೇಕು. ನಮಗೆ ಪ್ರಾಣ ಏನು ಕೊಡೋವಂಥ ಪರಿಸ್ಥಿತಿ ಬಂದಿಲ್ಲ. ಒಂದು ವೇಳೆ ಅಂತದ್ದು ಬಂದರೆ ನಾನು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀನಿ ಅಂತ ಅಲ್ಲಿಂದ ಅಲ್ಲೇ ಹೇಳಿದ್ದೀನಿ ನಾನು. ನಮಸ್ತೆ. ನಮಸ್ತೆ ಮಾಧ್ಯಮ ಮಿತ್ರರಿಗೆ ನಾನು ಕಡೆಯದ ಕೇಳ್ಕೊಳೋದೇನಂದ್ರೆ, ನಮ್ಮ ಏ ಸಂದೇಶಗಳಿದ್ದಾವೆ ಎಲ್ಲರಿಗೂ ತಲುಪಬೇಕು. ನೀವು ಒಂದು ಮಾರಕಾಸ್ತ್ರ, ನಾನು ಅದಕ್ಕೋಸ್ಕರನೇ ಫಸ್ಟ್ ಫಿಲಮ್ ಮಾರಕ ಅಂತ ಹೆಸರಿ, ಮಾರಕಾಸ್ತ್ರ ಅಂತ ಹೆಸರಿಟ್ಟು ದೇಶ ರಕ್ಷಣೆಗೋಸ್ಕರ ನಾನು ನಿಂತಿದ್ದೀವಿ. ಅದು ತಾವೆಲ್ಲ ಕೈ ಜೋಡಿಸಿ ದೇಶದ ಯುವಕರಲ್ಲಿ ನಮ್ಮ ದೇಶದಲ್ಲಿ ಆಗ್ತಿರ್ತಕ್ಕಂಥ ಅವೇನು ಒಂಥರ ಕೆಟ್ಟ ಬೆಳವಣಿಗೆಗಳನ್ನು ಒಳ್ಳೆ ದಾರಿಗೆ ತರೋದಕ್ಕೆ ಯುವಕರಲ್ಲಿ ಒಂದು ಒಳ್ಳೆ ಸಂದೇಶ ಕಳಿಸ್ತಾ ಇರಬೇಕು, ನೀಡ್ತಾ ಇರಬೇಕು. ನಿಮ್ಮ ಸಹಕಾರ ಇರಬೇಕು, ನಿಮ್ಮ ಮೂಲಕ ನಾವು ಜನತೆಗೆ ಏನಾದರೂ ಒಂದು ಸಂದೇಶ ನೀಡಿಸ್ಬೋದು. ತಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ನೀವು ಸಾಧನೆ ಮಾಡ್ಬೋದು. ಒಳ್ಳೇದನ್ನು ಕೊಟ್ಟರು ಜನ ತಗೊಂತಾರೆ, ಕೆಟ್ಟದ್ದನ್ನು ಕೊಟ್ಟರು ತಗೊಂತಾರೆ. ಒಳ್ಳೇದನ್ನೇ ತೋರಿಸಿದಾಗ ಅದು ಜನಕ್ಕೆ ಕೆಟ್ಟದ್ದು ಕಾಣೋದಿಲ್ಲ. ಜಾಸ್ತಿ ಒಳ್ಳೇದು ತೋರಿಸಿದಾಗ ನಮ್ಮ ಪೂರ್ವಿಕರು ಹಿಂದೆ ಏನು ಮಾಡ್ಕೊಂಬಂದಿದ್ದಾರೆ, ಮೂಢನಂಬಿಕೆ ಅಂತಾರೆ, ಅವೆಲ್ಲ ಕೆಲವೊಂದು ಏನೋ ಬೇರೆ ಮಧ್ಯೆ ಹೆಸರಿಗೋಸ್ಕರ ಇದು ಮಾಡಿದ್ದಾರೆ. ಈ ಜ್ಯೋತಿಷ್ಯ ನೋಡಿ ವಿಜ್ಞಾನಕ್ಕಿಂತ ಮೊದಲೇ ಇತ್ತು, ಅವಾಗಲೇನೇ ನವಗ್ರಹ ಇದೆ, ಅದಕ್ಕೆ ಚಲನೆ ಇದೆ, ಅದ್ರ ಪ್ರಕಾರ ನಮ್ಮ ಜನಕ್ಕೆ ಗ್ರಹಗತಿ ಬದಲಾಗುತ್ತೆ ಅಂತ ಹೇಳಿದ್ರಲ್ಲ, ಅವಾಗ ಸೈನ್ಸ್ ಇರಲಿಲ್ಲ. ಅದು ಸೈಂಟಿಫಿಕ್ ಆಗಿ ರೀಸನ್ಗಳು ಸುಮಾರಿದ್ದಾವೆ, ಅದನ್ನು ನಾವು ಪ್ರೂವ್ ಮಾಡ್ಬೋದು. ಈಗ ಮಾತಾಡೋಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ನಾವೀಗ ಅಷ್ಟು ಹಿಂದಿನವ್ರದನ್ನ ಅದನ್ನು ಸಂಸ್ಕೃತಿ ಸಂಸ್ಕಾರ ಅಂತ ಹೇಳ್ತೀವಿ, ಅದನ್ನು ಬಿಡಬಾರ್ದು. ಆ ಒಂದು ಉದ್ದೇಶಕ್ಕೋಸ್ಕರ 4 ಜನಕ್ಕೆ ಒಂದು ಏನಾದರೂ ಒಂದು ಸಂದೇಶ ತಲುಪಿಸ್ಬೇಕು ಅಂದ್ಬಿಟ್ಟು ನನ್ನ ಪ್ರತಿಯೊಂದು ಫಿಲಮಲ್ಲೂ ಒಂದು ಸಂದೇಶ ಇಟ್ಕೊಂಡೇ ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರ, ಕರ್ನಾಟಕದ ಜನತೆ ಸಹಕಾರ ಇದ್ದರೆ ನೀವು ಆಸೆ ಕೊಡ್ತಿರೋ ಇಲ್ಲ ಚಾಪೆ ಹಾಕಿ ಕೊಡ್ತಿರೋ ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ನಮಸ್ತೆ. ನಮಸ್ತೆ.